चिक्कोडियल्ली भव्य न्यायालयगळ कट्टड निर्माणक्के मंजूरी नागेश किवड जिल्ला केंद्रवाद चिक्कोडी नगरदल्ली भव्यवाद न्यायालय संकीर्ण कट्टड निर्माणवागलु राज्य सरकार विशेष अनुदान मंजूरु माडिदे। शुक्रवार नडेद सचिव संपुट सभेयल्ली चिक्कोडी न्यायालय कट्टड कामगारिगे 32 कोटि रूपायि मंजूरु माडिदे एंदु न्यायवादिगळ संघद अध्यक्ष नागेश किवड तिळिसिद्दारे। अवरु चिक्कोडी पट्टणद न्यायवादिगळ संघद कचेरियल्ली सुद्दिगोष्ठियल्ली मातनाडुत्तिद्दरु। 8 ವರ್ಷದ ಹೋರಾಟದ ಫಲವಾಗಿ ರಾಜ್ಯ ಸರ್ಕಾರ 32 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ। ಈ ಭವ್ಯವಾದ ಸುಸಜ್ಜಿತವಾದ ಕಟ್ಟಡ ತಾಲ್ಲೂಕಾ ಮತ್ತು ಜಿಲ್ಲಾ ಮಟ್ಟದಲ್ಲಿ ದೊಡ್ಡ ಕಟ್ಟಡವಾಗಲಿದೆ ಎಂದರು। ಚಿಕ್ಕೋಡಿ ಐತಿಹಾಸಿಕ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ವಿಶೇಷ ಅನುದಾನ ಮಂಜೂರು ಮಾಡಿಸುವಲ್ಲಿ ಸಚಿವೆ ಸೌ ಶಶಿಕಲಾ ಜಲ್ಲೆ, ಸಂಸದ ಅಣ್ಣಸಾಹೇಬ್ ಜಲ್ಲೆ, ಮಾಜಿ ವಿಧಾನ ಪರಿಷತ್ ಸದಸ್ಯ ಮಹಾಂತೇಶ್ ಕೌಟಗಿಮಠ ಅವರ ಪ್ರಯತ್ನ ದೊಡ್ಡದಿದೆ। ಸುಸಜ್ಜಿತ ನ್ಯಾಯಾಲಯ ಕಟ್ಟಡ ನಿರ್ಮಾಣಕ್ಕೆ ಅನುದಾನ ನೀಡಿದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಕಾನೂನು ಸಚಿವ ಮಾಧುಸ್ವಾಮಿ, ಲೋಕೋಪಯೋಗಿ ಸಚಿವ ಶಿಶಿ ಪಾಟೀಲ್ ಮತ್ತು ಸಚಿವೆ ಸೌ ಶಶಿಕಲಾ ಜಲ್ಲೆ ಅವರಿಗೆ ನ್ಯಾಯವಾದಿಗಳ ಸಂಘ ಕೃತಜ್ಞತೆ ಸಲ್ಲಿಸುತ್ತದೆ ಎಂದರು। 196 ವರ್ಷ ಇತಿಹಾಸ ಹೊಂದಿರುವ ಚಿಕ್ಕೋಡಿ ನ್ಯಾಯಾಲಯಕ್ಕೆ ಹೈಟೆಕ್ ಕಟ್ಟಡ ಮಂಜೂರು ಮಾಡಬೇಕೆಂದು ಸರ್ಕಾರಕ್ಕೆ ಹಲವು ಬಾರಿ ಮನವಿ ಮಾಡಲಾಗಿತ್ತು। ಚಿಕ್ಕೋಡಿ ಭಾಗದ ಎಲ್ಲ ಜನಪ್ರತಿನಿಧಿಗಳಿಗೆ ಕೂಡ ಮನವಿ ಮಾಡಲಾಗಿತ್ತು। ಇದರಿಂದ ನ್ಯಾಯಾಲಯ ಕಟ್ಟಡ ನಿರ್ಮಾಣ ಮಂಜೂರಾಗಿ 4 ವರ್ಷ ಕಳೆದಿತ್ತು। ಕೆಲವೊಂದು ತಾಂತ್ರಿಕ ಕಾರಣದಿಂದ ಅನುದಾನ ಬಿಡುಗಡೆ ಆಗಿರಲಿಲ್ಲ। ಸಚಿವೆ ಶಶಿಕಲಾ ಜಲ್ಲೆ ಮತ್ತು ಸಂಸದ ಅಣ್ಣಸಾಹೇಬ್ ಜಲ್ಲೆ ಅವರ ವಿಶೇಷ ಪ್ರಯತ್ನದಿಂದ ಸಚಿವ ಸಂಪುಟ ಸಭೆಯಲ್ಲಿ ರಾಜ್ಯ ಸರ್ಕಾರ ಅನುದಾನ ಮಂಜೂರು ಮಾಡಿದೆ। 3 ಅಂತಸ್ತಿನ ಕಟ್ಟಡದಲ್ಲಿ 8 ನ್ಯಾಯಾಲಯ, ಪಾರ್ಕಿಂಗ್, ಕ್ಯಾಂಟೀನ್, ಈ ಗ್ರಂಥಾಲಯ, ನ್ಯಾಯವಾದಿಗಳ ಸಂಘದ ಕಚೇರಿ, ಹೀಗೆ ಹೈಟೆಕ್ ಕಟ್ಟಡ ನಿರ್ಮಾಣವಾಗಲಿದೆ ಎಂದರು। ಈ ವೇಳೆ ಸಂಘದ ಕಾರ್ಯದರ್ಶಿ ಎಲ್ವಿ ಬೋರನ್ನವರ್, ಬಿಆರ್ ಯಾದವ್, ಎಸ್ಆರ್ ಹರ್ಕಿ, ಲಕ್ಷ್ಮೀ ಕಟ್ಟಿ, ಎಂಕೆ ಪೂಜೇರಿ, ಆರ್ಎಂ ಬಾಕಳೆ, ಕುಮಾರ್ ಕೋತ್, ಎಸ್ಎ ಜಾದವ್, ಬಿಆರ್ ಮಠಪತಿ, ಆರ್ವಿ ಉದ್ದಾರ್ ಮುಂತಾದವರು ಉಪಸ್ಥಿತರಿದ್ದರು। ಪಂಚ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ವಿರೂಪಾಕ್ಷ ಕವಟಗಿ।